ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್, ಡೈಲಿ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತಿನ ದಿನ ನಾನು ಆಲ್ಮೋಸ್ಟ್ ಈಗ 12:30 ಟೈಮು ಇವಾಗ ಸ್ಟಾರ್ಟ್ ಮಾಡ್ತಿದ್ದೀನಿ ವ್ಲಾಗ್ನ. ಯಾಕಂದರೆ ನಿನ್ನೆ ನೈಟ್ ಮಲಗಿದ್ದು ಲೇಟ್ ಆಯಿತು. ರಚ್ಚು, ವರ್ಷ, ನವೀನ್ ಎಲ್ಲ ನಮ್ಮನೆಯಲ್ಲೇ ಉಳ್ಕೊಂಡ್ರು. ಸೊ ಒಂದು ಎರಡು ಹಾರರ್ ಫಿಲಮ್ ನೋಡಿ ನಿದ್ದೆ ಮಾಡಿದ್ದು. ಒಂದು 3 ಗಂಟೆ 3:30 ಆಗಿತ್ತು ನಾವು ಮಲ್ಕೊಂಡಾಗ. ಸೊ ಎದ್ದಿದ್ದು ಕೂಡ ಲೇಟ್ ಆಯಿತು. ಆ್ಯಂಡ್ ಎದ್ದು ಈಗ ತುಂಬ ಲೇಟಾಗಿ ಟಿಫಿನ್ ಮಾಡ್ಕೊಂಡಿದ್ದೀನಿ. ಏನಂದರೆ ಸ್ನ್ಯಾಕ್ ಟೊಮೆಟೊ ಚಿತ್ರಾನ್ನ ಮಾಡಿದ್ದೀನಿ. ಆ್ಯಂಡ್ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಸೊ ಇವತ್ತು ಎಲ್ಲ ಆಚೆ ಹೋಗ್ತಾ ಇದ್ದೀವಿ. ಯಾರ ಜೊತೆ ಅಂದರೆ ವರ್ಷ ಜೊತೆ. ಸೊ ವರ್ಷ ಬರ್ತಾಳೀಗ, ವೆಯ್ಟ್ ಮಾಡ್ತಾ ಇದ್ದೀನಿ ವರ್ಷನ್ಗೆ. ಆ್ಯಂಡ್ ನಿನ್ನೆ ವ್ಲಾಗಲ್ಲಿ ತುಕಾಲಿ ಸರ್ನ ನೀವು ನೋಡಿರ್ಬೋದು, ತುಂಬ ಡೌನ್ ಟು ಅರ್ತ್ ಪರ್ಸನ್, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆ್ಯಂಡ್ ನಮಗೆ ಹಳೆ ಪರಿಚಯ ಅಂತಲೇ ಹೇಳ್ಬೋದು, ನನಗೆ ಅಲ್ಲ ರಘುಗೆ. ಯಾಕಂದರೆ KTM ಫಿಲಮಲ್ಲಿ ಶೂಟಿಂಗ್ ಮಾಡ್ಬೇಕಾರೆಲ್ಲ ಅವ್ರು ತುಂಬ ಮೀಟ್ ಆಗಿದ್ದರು. ಆ್ಯಂಡ್ ಚೆನ್ನಾಗಿತ್ತು ಅವ್ರ ಜೊತೆ ಮಾತುಕತೆ ಎಲ್ಲ. ಸೊ ಬರ್ಡೇ ಕೂಡ ಚೆನ್ನಾಗಾಯಿತು. ಮುಗಿಸ್ಕೊಂಡು ಮನೆಗೆ ಬರೋಷ್ಟು ಲೇಟಾಗಿ ಎಲ್ಲ ಮಲಗಿದೆಲ್ಲ ಲೇಟಾಗಿ. ಸೊ ಈಗ ಎದ್ದು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗ ನಾನು ವರ್ಷ ಆಚೆ ಹೋಗ್ತಾ ಇದ್ದೀವಿ, ಎಲ್ಲಿ ಹೋಗ್ತಿದ್ದೀವಿ ಅಂತ ಕೂಡ ತೋರಿಸ್ತೀನಿ, ನೋಡ್ತಾ ಇದ್ದೀವಿ. ಓಕೆ, ಎಸ್ ಹೇಳಿದ್ನಲ್ಲ ವರ್ಷ ಬಂದಿದ್ದಾಳೆ. ಸೊ ನಾವ್ ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳೋದ್ ಬೇಡ, ಸಸ್ಪೆನ್ಸ್ ಅಲ್ಲಿ ಹೋದ್ಮೇಲೆ. ನೀನ್ ಬೇಗ ಹೋಗ್ಬಿಟ್ಬಿಡು ವಿಡಿಯೋ, ಅದೇ ಲೇಟ್ ಆಗುತ್ತೆ ಆಕ್ಚುಲಿ. ಹೌದಾ? ಸ್ವಲ್ಪ ಲೇಟ್ ಆಗಿ ಆಗ್ತೀನಿ. ಸರ್ಪ್ರೈಸ್ ಆಕ್ಚುಲಿ, ಇದು ಫಸ್ಟ್ ಟೈಮ್ ಅಷ್ಟು. ನೀರ್ಸ್ ತುಂಬಾ ಚೆನ್ನಾಗಿದೆ ಅಲ್ಲ? ಹೌದು. ಕಲರಿಂಗ್ ಮಾಡ್ಸಿದ್ಯಾ? ಓ, ಇದೆಲ್ಲ ಡ್ಯಾಮೇಜ್ ಹೇರ್, ಇದಿಷ್ಟು ಡ್ಯಾಮೇಜ್ ಹೇರ್. ಸೊ ಬನ್ನಿ, ಈಗ ಹೊರಟಿದೀವಿ. ಎಲ್ಲಿಗೆ ಅಂತ ಹೇಳಿ. ಅರ್ಧ ರೀಚ್ ಆಗಿದೀವಿ. ಇಲ್ಲ ಏನಿಲ್ಲ, ಅರ್ಧ ರೀಚ್ ಆಗಿದೀವಿ. ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀವಿ, ನೋಡಿ ಹೋಗ್ತೀನಾ. ಪಿನ್ ಸಲೂನ್ ಬಂದಿದೀವಿ. ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ನಲ್ಲ, ಇಲ್ಲಿಗೆ ಕರ್ಕೊಂಬಂದಿರೋದು. ಸೊ ಇಬ್ಬರು ಏರ್ ಕಟ್ ಮಾಡ್ಸೋಣ ಅಂತ ಬಂದಿದ್ದೀವಿ. ಸೊ ನನಗೆ ಅಷ್ಟೊಂದು ಧೈರ್ಯ ಇಲ್ಲ ಫಸ್ಟ್ ಟೈಮೇ ಹೋಗೋಕ್ಕೆ, ಅದಕ್ಕೆ ವರ್ಷನ್ ಬಿಟ್ಟಿದ್ದೀನಿ. ಅವಳನ್ನ ನೋಡಿ ಧೈರ್ಯ ಬಂದಮೇಲೆ ಮಾಡ್ಸೋಣ ಅಂತ. ಸೊ ಎಸ್ ಹೇಳಿದ್ನಲ್ಲ, ಇಲ್ಲಿಗೆ ಬಂದಿದ್ದು ನಾವು. ಸೊ ವರ್ಷದ ಆದಮೇಲೆ ನಾನು ಮಾಡಿಸ್ತೀನಿ. ಸೊ ಇಸ್ ವೇಟಿಂಗ್. ನಾನು ಕುತ್ಕೊಂಡು ವ್ಲಾಗ್ ಮಾಡ್ತಾ ಇದ್ದೀನಿ. ನಮ್ಮನೆ ನಮ್ಮ ಏರಿಯಾದಲ್ಲಿ ಒಂದಿದೆ, ಅಂದ್ರಳ್ಳಿ ಮೇನ್ ರೋಡಲ್ಲಿ ಸ್ಪಿನ್ಸು, ಅಲ್ಲಿ ಹೋಗಿದ್ದೀನಿ, ಇಲ್ಲಿ ಬಂದಿಲ್ಲ. ಓಕೆ, ಈ ಸಲೂನಲ್ಲಿ ಬೆಸ್ಟ್ ಏನಪ್ಪ ಅಂತಂದರೆ ಹೇರ್ ವಾಶ್ ಮಾಡೋದು. ಮನೇಲಿ ನಾವು ತಿಕ್ಕು ಸ್ನಾನ ಮಾಡ್ಕೊಳ್ಳೋ ಬದಲು ಆರಾಮಾಗಿ ಇಲ್ಲಿ ಬಂದರೆ ಅವರೇ ಕ್ಲೀನಾಗಿ ತಿಕ್ಕಿ ಸ್ನಾನ ಮಾಡಿಸ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ತಿಕ್ತಾ ಇದ್ದಾರೆ. ಇವಳು ನೋಡಿ ಸುಂದ್ರಿ ಹೇರ್ ಕಟ್ ಮಾಡಿಸ್ಕೊಂತವಳು, ಏನೋ ಹೇಳ್ತಾ ಅವಳೆ. ಫ್ರೆಂಡ್ಸ್, ಮಸ್ತ ಬ್ಯೂಟಿಫುಲ್ ಆಗಿ ಕಾಣಿಸ್ತಾಳೆ, ವುಲ್ಫ್ ಕಟ್ ಮಾಡಿಸ್ಕೊಂಡು ತೋರಿಸ್ತಾ ಇದ್ದೆ. ತಿರುಗು ಈ ಕಡೆ ಫುಲ್ ಫುಲ್ ನೈಸ್. ಫಸ್ಟ್ ಟೈಮ್ ವರ್ಷನ್ ಈ ಥರ ನೋಡ್ತಿರೋದು. ಓಕೆ, ಈಗ ನನ್ನ ಟರ್ನ್. ನಿಮ್ಮ ವಾಯ್ಸ್ ಏನು ಕೇಳಿಸಲ್ಲ, ಕಷ್ಟ ಕಷ್ಟಪಟ್ಟು ಬೆಳೆಸಿದ್ರದು ಕೂದಲು ಹೊಸಕ್ಕಂತ ಕಟ್ ಮಾಡ್ಬಿಡ್ತಾರೆ ಇವರು. ಮತ್ತೆ ಅದು ಬೆಳೆಯೋದು ಎಷ್ಟು ಕಷ್ಟ ಗೊತ್ತು? ಬೇಡ ಬೇಡ ಬೇಡ. ಮಾಡಲಿ ಮಾಡಲಿ. ನನ್ನ ಕೂದಲು ಆ್ಯಕ್ಚುಲಿ ಏನು ಗೊತ್ತಾ, ಫುಲ್ ಬೋಡ್ಸೋಣ ಅಂದ್ಕೊಂಡಿದ್ದೆ, ಆಮೇಲೆ ಮನ್ಸು ಚೇಂಜ್ ಮಾಡಿದೆ ಬೇಡ ಅಂತ. ಏನು ಎಷ್ಟು ಉದುರುತ್ತಿದೆ ಗೊತ್ತಾ ಕೂದಲು ನನಗೆ ನೋಡಿ, ಸುಮ್ಮನೆ ಹಿಂಗೆ ಮುಟ್ಟಿದ್ರು ಬೇಜಾರಾಗ್ಬಿಟ್ಟಿದೆ. ಫ್ರೆಂಡ್ಸ್, ಕಮೆಂಟ್ಸಲ್ಲಿ ತಿಳಿಸಿ, ಏನಾದರೂ ರೆಮಿಡೀಸ್ ಇದ್ರೆ, ಮನೇಲಿ ಮಾಡೋ ರೆಮಿಡೀಸು ಟ್ರೈ ಮಾಡೋಣ. ಫುಲ್ ಬೇಜಾರಾಗ್ಬಿಟ್ಟಿದೆ, ಸುಮ್ಮನೆ ಮುಟ್ಟಿದ್ರೆ ಕೂದಲು ಉದುರುತ್ತೆ, ಮುಟ್ಟಿದ್ರೆ ಕೂದಲು ಉದುರುತ್ತಿದೆ ನಂತರ. ಅದು ತಿನ್ನಬೇಕು. ಇವಾಗ ಎಗ್ಸು ತಿನ್ನಲ್ಲ, ಚಿಕನ್ನು ತಿನ್ನಲ್ಲ. ನನ್ನ ದಿನಕ್ಕೆ 8 ಮೊಟ್ಟೆ ತಿಂತೀನಿ ಗೊತ್ತಾ. ಪ್ರೋಟೀನ್ ಈಸ್ ಇಂಪಾರ್ಟೆಂಟ್. ಕೂದಲು ಉದುರಿಕೆವೆ ಬಳಸಿ ಬಾಲು ಹರ್ಬಲ್ಸ್. ಬಾಲು ಹರ್ಬಲ್ಸ್ ಕ್ಲಿನಿಕ್ ಪ್ಲಸ್. ಕೂದಲು ಉದುರುತ್ತಿದೆಯೇ? ಹಾಗಿದ್ರೆ ಚಿಂತೆ ಬೇಡ, ಬಳಸಿ ಕ್ಲಿನಿಕ್ ಪ್ಲಸ್. ನಿಮ್ಮ ಕೂದಲನ್ನು ರಫ್ ಮಾಡುತ್ತದೆ, ಹಾಗೆ ಸ್ಟ್ರೈಟ್ ಮಾಡುತ್ತದೆ, ಗುಂಗುರು ಮಾಡುತ್ತದೆ. ರಫ್ ನಿಮ್ಮ ಕೂದಲು ರಫ್ ಅಲ್ವಾ?
ನಿಮ್ಮ ಕೂದಲು ರಫ್ ಇಲ್ಲ ಇಲ್ಲ, ಈಗ ಸ್ವಲ್ಪ ಸ್ಮೂತ್ ಆಗಿದೆ, ಯಾಕಂದ್ರೆ ನಾನು ಕೆರಾಟಿನ್ ಅದು ಇದು ಮಾಡಿಸಿ ಮಾಡಿಸಿ ಸ್ವಲ್ಪ ಸ್ಮೂತ್ ಆಗಿದೆ. ಹೇರ್ ಸ್ಟೈಲ್ ನಿನ್ನೆ ಯಾವುದೋ ಒಂದು ನೆಟ್ ಸೀರೀಸ್ ನೋಡ್ತಾ ಇದ್ವಿ, ಅದ್ರಲ್ಲಿ ಅವಳು ಹಿಂಗೆ ಹಿಂಗೆ ಕ್ಲಿಪ್ಸ್ಗಳೆಲ್ಲ ಹಂಗಂಗೆ ಬಿಟ್ಬಿಟ್ಟಿದ್ಲು ಅವಳು. ಸೊ ಐ ಆಮ್ ಲುಕಿಂಗ್ ಅವರು ಅಸುವಾ ಅಯ್ಯೋ ಕಾತಿಲ್ವಾ ಕೋಚಿತ್ತು ಆ ಸರ್ ಹಂಗೆ ಸರ್ ಹಂಗೆ ಸರ್ ಹಂಗೆ ಯಾರೋ ಕರ್ಕೊಬೋದು ವಾವೇ, ದಿನ ಹಿಂಗೆ ಇದ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ, ದಿನ ಬಿಟ್ಕೊಂಡು ಓಡಾಡ್ಬೋದು ಹೇರ್ಸ್ನ. ಹೇಗಿದೆ, ಚೆನ್ನಾಗಿದೆಯಾ, ಹೇಗೆ ಕಾಣಿಸ್ತಾ ಇದೀನಿ? ಎಸ್, ಸೊ ನೀವು ಕೂಡ ಟ್ರೈ ಮಾಡಿ. ಯಾವ್ದು ಬ್ರೋ ಇದು? ಸ್ಪಿನ್ ಸಲೂನ್ ಲಂಕ ಬ್ರಾಂಚ್ ಇದು. ಅಲ್ಲ, ಓ ಗೊತ್ತಾಯ್ತು, ಹೇರ್ ಕಟ್. ಓಕೆ ಸಾರಿ, ಹೇರ್ ಕಟ್. ಇದು ನಿಮ್ಗೆ ಮಾಡಿರೋದು ಟೆಕ್ಸ್ಚರ್ಡ್ ಲೇಯರ್ ಅಂತ. ಟೆಕ್ಸ್ಚರ್ಡ್ ಲೇಯರ್, ಸೊ ಟೆಕ್ಸ್ಚರ್ಡ್ ಟೆಕ್ಸ್ಚರ್ಡ್ ಲೇಯರ್ ಹೇರ್ ಕಟ್, ಸಖತ್ತಾಗಿದೆ. ಲುಕಿಂಗ್ ಗುಡ್, ಥ್ಯಾಂಕ್ ಯು. ಹೇರ್ ಕಟ್ ಮಾಡಿಸೋದೆಲ್ಲ ಮಾಡಿಸ್ತಾರೆ ಎಲ್ಲರೂ, ಬಟ್ ಹೇರ್ ಕಟ್ ಹೆಸರು ಗೊತ್ತಿರಲ್ಲ. ಪರವಾಗಿಲ್ಲ, ಆದರೂ ನೀವು ಸ್ಪಿನ್ ಬಂದ್ಬಿಟ್ಟು ಸುಷ್ಮಿತಾಕ ಫೋಟೋ ತೋರಿಸ್ಬಿಟ್ಟು ಈ ಥರ ಹೇರ್ ಕಟ್ ಬೇಕು ಅಂತ ಹೇಳಿ ಮಾಡ್ತಾರೆ. ಗಾರಿ ಸ್ಪೆಷಲ್ ಸ್ಯಾಂಡ್ವಿಚ್ ಹತ್ರ ಬಂದಿದ್ದೀವಿ, ಮಸಾಲೆ ಪುರಿ ತಗೋತಾ ಇದ್ದೀವಿ. ಸೂಪರ್ ಸ್ಯಾಂಡ್ವಿಚ್ ಆ್ಯಕ್ಚುಲಿ ಜಯನಗರದಲ್ಲಿ ಯಾರು ಗೊತ್ತಿರ್ತಾರೋ ಅವರು ತುಂಬ ಫೇಮಸ್ ಆ್ಯಂಡ್ ಇಷ್ಟ ಇರುತ್ತೆ. ಇದೂ ಕೂಡ ಚೆನ್ನಾಗಿದೆ, ಸ್ಪೈಸಿಯಾಗಿ. ಹ್ಞೂ, ಟೇಸ್ಟ್ ಮಾಡಿಲ್ಲ ಇನ್ನು. ನಾನು ತಿಂದಿದ್ದೀನಿ, ನಾನು ಅಲ್ಲೇ ನಾವು ಕಾಲೇಜ್ ಹೋಗ್ತಿದ್ವಲ್ಲ, ಎನ್ ಎಮ್ ಕ್ಯಾಬ್ ಹೋಗ್ತಾ ಇದ್ದೀನಿ, ಸೊ ಆ ಟೈಮಲ್ಲೆಲ್ಲ ತಿಂದಿದ್ದೀನಿ. ಹ್ಞೂ, ಓಕೆ. ಸ್ಯಾಂಡ್ವಿಚ್ ಇದು ಅರಿ ಸ್ಪೆಷಲ್ ಸ್ಯಾಂಡ್ವಿಚ್, ಟೇಸ್ಟ್ ಮಾಡೋಳು ಹೆಂಗೈತೆ? ಸೂಪರ್, ಆಲ್ಮೋಸ್ಟ್ ನನ್ನ ಫೇವ್ರೇಟ್ ಸ್ಯಾಂಡ್ವಿಚ್. ಲೆಟ್ ಮೀ ಟೇಸ್ಟ್, ನಾನು ಕೂಡ ಟೇಸ್ಟ್ ಮಾಡ್ತೀನಿ ಹೆಂಗಿದೆ ಅಂತ. ಅದ್ರಲ್ಲಿ ಹೆಚ್ಚು ನೋಡಿ, ಇದನ್ನು ಸಹಾಯ ಮನೇಲಿ ಮಾಡ್ರೆ ಈ ಥರ ಬರಲ್ಲ. ಯಾಕೆ ನಾನು ಎಷ್ಟೊಂದು ಸಲ ಈ ಟ್ರೈ ಮಾಡಿದೆ ಆ್ಯಕ್ಚುಲಿ, ಈ ಚಾಕ್ಲೇಟ್ದು ಬಂದಿಲ್ಲ ನನಗೆ. ಏನೇನೋ ಆಗ್ತಾರೇನೋ. ಅಯ್ಯೋ, ಮೂರು ಸ್ಕೂಪ್ ಹಾಕೊಟ್ಟಿದ್ದಾರೆ, ಚಾಕ್ಲೇಟ್ ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಇಟ್ಸ್ ಮೈ ಫೇವ್ರೇಟ್. ನೋಡಲಿ, ತ್ರೀ ಸ್ಕೂಪ್ಸ್, ನನ್ನ ಫೇವ್ರೇಟ್ ಫ್ಲೇವರ್. ನಿನಗೂ ಚಾಕ್ಲೇಟ್ ಅಲ್ಲ, ಐ ನೋ. ಆ್ಯಕ್ಚುಲಿ ಬ್ಲ್ಯಾಕ್ ಕರೆಂಟ್, ಬ್ಲೂಬೆರಿ ಬೂಬೋ ತಿಂತೀವಿ. ಬೂಬೋ ಶೇಕ್ ಮುಜಿಟ್ಟೋಣ, ಬಡಿಸ್ದಾರೆ. ಟ್ರೈಂಗ್ ದಿಸ್ ಬ್ಲೂಬೆರಿ. ಇದು ಮೊಜಿಟೋ, ಒಳಗಡೆ ಬೀಜ ಅಂತೈತೆ, ಬಟ್ ಅದು ಅದು ಸಕ್ಕದಾಗೈತೆ, ಅದು ಹಂಗೆ ಚೀವ್ ಚೀವ್ ಮಾಡ್ಬೋದಿತ್ತು. ಎಂಜಾಯ್ ಯೋ ಬೂಬಾ, ನಂಗೆ ಬೇಡ ಕಣ್ಣು. ವರ್ಷ ಸಿಲ್ವರ್ ಪರ್ಚೇಸ್ ಮಾಡ್ತಾ ಅವಳಿಗೆ, ಅವಳಿಗೆ ಗೋಲ್ಡ್ ಹಾಕೊಂಡು ಹಾಕೊಂಡು ಬೇಜಾರ ಮಾಡ್ಬಿಟ್ಟ. ನೋಡಿಲ್ಲ, ಇಲ್ಲ ಡಾಲರು ತೋರಿಸಿಲ್ಲ. ನೋಡು ನೋಡು, ಇನ್ನೊಂದೆರಡು ನೋಡು, ನಿನ್ಗೆ ಸೆಲೆಕ್ಟ್ ಆಗಿದೆ ಎರಡು ಇಟ್ಕೋ, ಆಮೇಲೆ ಅದನ್ನ ನೋಡು. ಅಪ್ಪನ ಮೇಲೆ ತುಂಬಾ ಲವ್ ಅನ್ಸುತ್ತೆ.
ದಾರಿಯಲ್ಲಿ ನಮಗೆ ಸಿಕ್ಕ ಒಂದು ರೂಪ ಇದು. ನಮ್ಮನ್ನೆಲ್ಲ ಆಗಲೇ ದೂರವಿದ್ದರೂ ಪ್ರತಿದಿನ ನೆನಪಾಗುವೆ. ಪಾಪ ಪಾಪ ನೀವೇನು ಫುಲ್ಲು ಬೈಕ್ ಏನು ಬೈಕೊಂಡ್ಬಿಡ್ತಿದ್ರಲ್ಲ, ನಾನೇನ್ರಿ ಇವತ್ತು ಹೇರ್ ಕಟ್ ಮಾಡಿಸಿಲ್ಲ ಅಂದಿದ್ರೆ ಇನ್ನೊಂದಿನ ಹೋಗೋಣ ಬಿಡು ವರ್ಷ. ಸರಿ ಬರ್ಲಾ, ಸರಿ ಬಾಯ್ 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 ಸಿ ಯು.